ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ನಟ ನಟಿಯರಿಗೂ ಈ ಕೊರೋನಾ ಕಂಟಕವಾಗಿ ಪರಿಣಮಿಸಿದೆ ಈಗಾಗಲೇ ಕನ್ನಡದ ಟಾಪ್ ನಟ ಧ್ರುವ ಸರ್ಜಾ ಹಾಗೂ ಅವರ ಪತ್ನಿ ಪ್ರೇರಣಾ ಅವರಿಗೂ ಕೊರೋನಾ ಒಕ್ಕರಿಸಿ ಇದೀಗ ಗುಣಮುಖರಾದರು ಕನ್ನಡ ಚಿತ್ರರಂಗ ಈಗಾಗಲೇ ಅನೇಕ ದೊಡ್ಡ ದೊಡ್ಡ ನಟರನ್ನು ಕಳೆದುಕೊಂಡು ಬಡವಾಗಿದೆ ಅಂತಹದರಲ್ಲಿ ಈಗ ಮತ್ತೆ ಕನ್ನಡದ ಈ ಟಾಪ್ ನಟನ ಪತ್ನಿಗೆ ಕೊರೋನಾ ಒಕ್ಕರಿಸಿದೆ ಹಾಗಾದ್ರೆ ಯಾರಿದು ನಟ ಹಾಗೂ ಅವರ ಪತ್ನಿ ಈಗ ಹೇಗಿದ್ದಾರೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ಕೊರೋನಾ ಆದಷ್ಟು ಬೇಗ ಈ ಪ್ರಪಂಚದಿಂದ ತೊಲಗಲಿ ಅಂತ ನೀವು ಕೂಡ ಬಯಸುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಹೌದು ಈ ನಟ ಬೇರೆ ಯಾರೂ ಅಲ್ಲ ನಿಷ್ಕರ್ಷ ಮಹಾಕ್ಷತ್ರಿಯ ಕೌರವ ಜಾಣ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಸಿ ಪಾಟೀಲ್ ಮಾಜಿ ನಟ ಹಾಲಿ ಸಚಿವ ಬಿಸಿ ಪಾಟೀಲ್ ಅವರ ಪತ್ನಿಗೆ ಸೋಂಕು ಪಾಸಿಟಿವ್ ಆಗಿದ್ದು ಸಚಿವರಿಗೂ ಆತಂಕ ಎದುರಾಗಿದೆ ಈ ಕುರಿತು ಟ್ವೀಟ್ ಮಾಡಿರುವ ಬಿಸಿ ಪಾಟೀಲ್ ನನ್ನ ಶ್ರೀಮತಿ ಅಳಿಯ ಹಾಗೂ ಹಿರೇಕೇರೂರಿನ ನಿವಾಸದ ಸಿಬ್ಬಂದಿ ವರ್ಗದವರು ಸೇರಿದಂತೆ ಒಟ್ಟು ಐವರಿಗೆ ಕೊರೋನಾ ಪಾಸಿಟಿವ್ ಎಂದು ದೃಢಪಟ್ಟಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಕೆಲವು ದಿನಗಳ ಹಿಂದೆ ಸಹ ಇದೇ ಬಿಸಿ ಪಾಟೀಲ್ ಅವರಿಗೆ ಸೋಂಕಿನ ಆತಂಕ ಎದುರಾಗಿದ್ದು ಮಿನಿಸ್ಟರ್ ಕ್ವಾರ್ಟರ್ಸ್ನಲ್ಲಿನ ಪಾಟೀಲ್ ಸಂಬಂಧಿಯೊಬ್ಬರಿಗೆ ಸೋಂಕು ಪಾಸಿಟಿವ್ ಆಗಿತ್ತು ಬಿಸಿ ಪಾಟೀಲ್ ಅವರ ಸಂಪರ್ಕದಲ್ಲಿದ್ದರು ಆಗ ಬಿಸಿ ಪಾಟೀಲ್ಗೆ ಮಹಾಮಾರಿ ಭೀತಿ ಉಂಟಾಗಿತ್ತಾದರೂ ಅವರಿಗೆ ಸೋಂಕು ತಗುಲಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಭಿನ್ನವಾಗಿದ್ದು ಸ್ವತಃ ಬಿಸಿ ಪಾಟೀಲ್ ಪತ್ನಿಗೆ ಚೀನಾದ ಮಹಾಮಾರಿ ಬಂದಿದೆ ಅಷ್ಟೇ ಅಲ್ಲದೆ ಪಾಟೀಲ್ ನಿವಾಸದಲ್ಲಿದ್ದ ಐದು ಮಂದಿ ಸಿಬ್ಬಂದಿಗೂ ಸೋಂಕು ಪಾಸಿಟಿವ್ ಬಂದಿದೆ ಹಾಗಾಗಿ ಈ ಬಾರಿ ಮಹಾಮಾರಿ ಸೋಂಕಿನ ದಿಗಿಲು ಪಾಟೀಲ್ ಗುತ್ತುಸು ಹೆಚ್ಚಾಗೇ ಇದೆ ಪಾಟೀಲ್ ಅವರ ಪತ್ನಿ ಅಳಿಯ ಸೇರಿ ಇನ್ನುಳಿದ ಸೋಂಕಿತ ಸಿಬ್ಬಂದಿಯನ್ನು ಸಂಬಂಧಿತ ಕೊರೋನಾ ಕೇರ್ ಸೆಂಟರ್ಗೆ ಸೇರಿಸಲಾಗಿದೆ ಎಂದು ಬಿಸಿ ಪಾಟೀಲ್ ಟ್ವೀಟ್ನಲ್ಲಿ ಹೇಳಿದ್ದಾರೆ ನಿಯಮಗಳ ಅನ್ವಯ ಬಿಸಿ ಪಾಟೀಲ್ ಅವರು ಕ್ವಾರಂಟೈನ್ಗೆ ಒಳಪಡಬೇಕಾಗಿದೆ ಈಗ ಪಾಸಿಟಿವ್ ಬಂದಿರುವ ಎಲ್ಲರೂ ಹಿರೇಕೇರೂರಿನ ನಿವಾಸದಲ್ಲಿದ್ದರು ಬಿಸಿ ಪಾಟೀಲ್ ಹಿರೇಕೇರೂರು ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರೆ ಇಲ್ಲವೇ ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ